ಸ್ನೇಹಿತರೆ, ನೀವು ಮಂಪರು ಪರೀಕ್ಷೆಗೆ ಹೆಸರು ಕೇಳಿರಬಹುದು. ಇತ್ತೀಚೆಗೆ ಪ್ರಿಯಸಿ ಶ್ರದ್ಧಾಳನ 35 ತುಂಡುಗಳನ್ನಾಗಿ ಕತ್ತರಿಸಿ ಆಕೆಯ ದೇಹವನ್ನು ಫ್ರಿಡ್ಜ್ನಲ್ಲಿಟ್ಟು ಪ್ರತಿ ದೇಹದ ತುಂಡುಗಳನ್ನು ಮಧ್ಯರಾತ್ರಿ 2 ಗಂಟೆಗೆ ದೆಹಲಿಯ ಸುತ್ತಮುತ್ತ ಕಾಡು ಪ್ರದೇಶಗಳಲ್ಲಿ ಎಸೆದು ಅಷ್ಟು ಸಾಲದು ಅಂತ ಆಕೆಯ ತಲೆಗೆ ಪ್ರತಿದಿನ ಮೇಕಪ್ ಮಾಡುವುದು, ಕೋಪ ಬಂದಾಗ ಹೊಡೆಯೋದು, ಹೀಗೆ ವಿಕೃತಿ ಮೆರೆದು ಬರ್ಬರ ಹತ್ಯೆ ಮಾಡಿದ ಅಫ್ತಾಬ್ಗೆ ಈಗ ಕೋರ್ಟ್ ಮಂಪರು ಪರೀಕ್ಷೆ ಮಾಡಲು ಅನುಮತಿ ನೀಡಿದೆ. ಈ ವಿಡಿಯೋದಲ್ಲಿ ಮಂಪರು ಪರೀಕ್ಷೆಗೆಂದರೆ ಏನು, ಮಂಪರು ಪರೀಕ್ಷೆಗಿಲ್ಲಿ ಏನ್ ಮಾಡ್ತಾರೆ, ಕೊಲೆ ಮಾಡಿದವರಿಗೆಲ್ಲ ಮಂಪರು ಪರೀಕ್ಷೆಗಿನ್ನ ಮಾಡ್ತಾರಾ, ಇದು ಕಾನೂನು ಬಾಹಿರನಾ, ಇದೆಲ್ಲದರ ಬಗ್ಗೆ ನೋಡೋಣ. ಸ್ನೇಹಿತರೆ, ಮಂಪರು ಪರೀಕ್ಷೆ ಅಥವಾ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನು ಎಲ್ಲ ಆರೋಪಿಗಳಿಗೂ ಮಾಡಲು ಸಾಧ್ಯವಿಲ್ಲ, ಇದಕ್ಕೆ ಕೋರ್ಟಿನ ಅನುಮತಿ ಅವಶ್ಯವಾಗಿ ಬೇಕು. ಸಾಮಾನ್ಯವಾಗಿ ಉಗ್ರವಾದಿಗಳಿಗೆ ಅಥವಾ ಅಫ್ತಾಬ್ನಂತಹ ಹಂತಕರಿಗೆ ವಿಕೃತ ಮನಸ್ಸುಳ್ಳವರಿಗೆ ಮಾತ್ರವೇ ಮಂಪರು ಪರೀಕ್ಷೆಯನ್ನು ಮಾಡ್ತಾರೆ. ಹಾಗಂತ ಎಲ್ಲಾ ಕೊಲೆಗಾರರಿಗೂ ಈ ಪರೀಕ್ಷೆಯನ್ನು ನಡೆಸಲ್ಲ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಸೋಡಿಯಂ ಪೆಂಟಾಥಾಲ್ ಅಥವಾ ಸೋಡಿಯಂ ಅಮ್ಯಾಟಲನಂತಹ ಔಷಧಗಳನ್ನು ಇಂಜೆಕ್ಟ್ ಮಾಡಿ ವ್ಯಕ್ತಿಯ ಸುಳ್ಳು ಹೇಳುವ ಶಕ್ತಿಗಿನ್ನ ಕುಗ್ಗಿಸಲಾಗುತ್ತೆ. ಇದನ್ನೇ ಮಂಪರು ಪರೀಕ್ಷೆಗಿಂತ ಕರೆಯೋದು. ಇದರಲ್ಲಿ ವ್ಯಕ್ತಿ ಅರೆಪ್ರಜ್ಞಾವಸ್ಥೆಯಲ್ಲಿ ಇರ್ತಾನೆ. ಇನ್ನು ಈ ಟೆಸ್ಟ್ ಅನ್ನ ಅಂದ್ರೆ ಮಂಪರು ಪರೀಕ್ಷೆಗಿನ್ನ ಯಾಕೆ ಎಲ್ಲರಿಗೂ ಮಾಡಲ್ಲ ಅನ್ನೋದನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಕದಿಮರು ಪೊಲೀಸರ ಲಾಠಿಯೇಟು ತಿಂದ ಮೇಲೆ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳೋದು ಅಥವಾ ಸುಳಿವು ನೀಡೋದು. ಆದ್ರೆ ಕೆಲವು ವಿಕೃತ ಮನಸ್ಸುಳ್ಳವರು, ಉದಾಹರಣೆಗೆ ಉಗ್ರರು, ಇನ್ನು ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅಥವಾ ಈ ಕೃತ್ಯ ನಡೆಸಲು ಹೇಗೆಲ್ಲ ಪ್ಲಾನ್ ಮಾಡಿದ್ರು, ಇದೆಲ್ಲವನ್ನ ಸಂಪೂರ್ಣವಾಗಿ ತಿಳಿಯಲು ಅವರ ದೇಹಕ್ಕೆ ಸೋಡಿಯಂ ಪೆಂಟಾಥಾಲ್ ಎಂಬ ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಇದನ್ನ ಟ್ರೂತ್ ಸೀರಮ್ ಅಂತಾನು ಕರೀತಾರೆ. ಹೇಗೆ ಮನುಷ್ಯ ಕುಡಿದಾಗ ಸತ್ಯ ಹೇಳ್ತಾನೆ ಅಂತಾರೋ, ಅಥವಾ ಡ್ರಗ್ಸ್ಗಳನ್ನ ತೆಗೆದುಕೊಂಡಾಗ ಹೇಗೆ ಮತ್ತಿನಿಂದ ತೇಲಾಡ್ತಾನೋ, ಅರೆ ಪ್ರಜ್ಞಾವಸ್ಥೆ ಅಥವಾ ಹಿಪ್ನೋಟಿಕ್ ಸ್ಟೇಟ್ ಅಂದ್ರೆ ಡ್ರಗ್ಡ್ ಸ್ಟೇಟ್ನಲ್ಲಿ ಇರ್ತಾನೋ, ಇಂತಹ ಸಂದರ್ಭದಲ್ಲಿ ಅವರ ಬಾಯಿ ಬಿಡಿಸಬಹುದು. 1972ರಿಂದಲೂ ಭಾರತದಲ್ಲಿ ಈ ನಾರ್ಕೋ ಟೆಸ್ಟ್ ಬಳಕೆಗೆ ಬಂದರೂ ಸಹ 2010ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಅನ್ವಯ ಈ ನಾರ್ಕೋ ಅನಾಲಿಸಿಸ್, ಪಾಲಿಗ್ರಾಫ್ ಮತ್ತು ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗಳನ್ನ ಇಲ್ಲೀಗಲ್ ಅಂದ್ರೆ ಕಾನೂನು ಬಾಹಿರ ಅಂತಾನೆ ಪರಿಗಣಿಸಲಾಗುತ್ತೆ. ಅಪೆಕ್ಸ್ ಕೋರ್ಟ್ ಹೇಳುತ್ತೆ, ಯಾವುದೇ ವ್ಯಕ್ತಿಗೆ ಈ ರೀತಿ ರಾಸಾಯನಿಕಗಳನ್ನ ಕೊಟ್ಟು ಬಲವಂತವಾಗಿ ಸತ್ಯವನ್ನ ಬಾಯ್ಬಿಡಿಸುವ ಯತ್ನ ಮಾಡಿದ್ರೆ ಆರೋಪಿಯ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡಂತಾಗುತ್ತೆ, ಅಂದ್ರೆ ಅವರ ಪರ್ಸನಲ್ ಲಿಬರ್ಟಿಗೆ ಧಕ್ಕೆ ತಂದಂತೆ ಅಂತ ಹೇಳುತ್ತೆ. ಈ ನಾರ್ಕೋ ಟೆಸ್ಟ್ ಅನ್ನ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋದಾದ್ರೆ, ನಾರ್ಕೋ ಟೆಸ್ಟ್ ಅನ್ನ ಅನಿಸ್ತೇಶಿಯೋಲಜಿಸ್ಟ್ಗಳು, ಸೈಕಿಯಾಟ್ರಿಸ್ಟ್ಗಳು, ಕ್ಲಿನಿಕಲ್ ಅಥವಾ ಫೋರೆನ್ಸಿಕ್ ಸೈಕೋಲಜಿಸ್ಟ್ಗಳು ಹಾಗೂ ಆಡಿಯೋ ಅಥವಾ ವಿಡಿಯೋಗಳ ಜೊತೆ ಸಪೋರ್ಟಿಂಗ್ ನರ್ಸ್ಗಳು ಸೇರಿ ಇಡೀ ಒಂದು ತಂಡವೇ ಇದರಲ್ಲಿ ಕೆಲಸ ಮಾಡುತ್ತೆ. ಈ ತಂಡ ಮಂಪರು ಪರೀಕ್ಷೆಗೆ ಒಳಗಾದ ವ್ಯಕ್ತಿಯ ಬ್ಲಡ್ ಪ್ರೆಷರ್ ಮತ್ತು ಪಲ್ಸ್ ರೇಟ್ ಅನ್ನ ಮೊದಲಿನಿಂದ ಕೊನೆವರೆಗೂ ಅಂದ್ರೆ ಆ ಕಂಪ್ಲೀಟ್ ಸೆಷನ್ ಮುಗಿಯೋವರೆಗೂ ನೋಡ್ಕೊಳ್ತಾರೆ. ಜೊತೆಗೆ ಪ್ರತಿಯೊಂದನ್ನು ಸಹ ವಿಡಿಯೋ ಹಾಗೂ ಆಡಿಯೋ ಮೂಲಕ ರೆಕಾರ್ಡ್ ಮಾಡಲಾಗುತ್ತೆ. ನಂತರ ಸೋಡಿಯಂ ಪೆಂಟಾಥಾಲ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಆದ್ರೆ ವ್ಯಕ್ತಿಯ ವಯಸ್ಸು, ಲಿಂಗ ಮತ್ತು ಇನ್ನಿತರ ಮೆಡಿಕಲ್ ಕಂಡೀಷನ್ಗಳ ಮೇಲೆ ಎಷ್ಟು ಡೋಸ್ ಅಥವಾ ಯಾವ ಪ್ರಮಾಣದಲ್ಲಿ ಆ ಡ್ರಗ್ ಅನ್ನ ಇಂಜೆಕ್ಟ್ ಮಾಡಬೇಕು ಅನ್ನೋದನ್ನ ತೀರ್ಮಾನಿಸ್ತಾರೆ. ಇದನ್ನ ಇಂಜೆಕ್ಟ್ ಮಾಡಿದ ನಂತರ ಆ ವ್ಯಕ್ತಿ ನಿದ್ರಾವಸ್ಥೆಗೆ ಜಾರ್ತಾನೆ. ಯಾವಾಗ ವ್ಯಕ್ತಿ ಏನೇನೋ ಮಾತನಾಡಲು ಬಡಬಡಿಸ್ತಾನೋ ಆಗ ಇನ್ವೆಸ್ಟಿಗೇಷನ್ ಟೀಮ್ ಪ್ರಶ್ನೆ ಕೇಳಲು ಪ್ರಾರಂಭಿಸ್ತಾರೆ. ಇನ್ನು ಈ ಟೆಸ್ಟ್ 100% ಎಫೆಕ್ಟಿವ್ ಅಂತ ಕೇಳಿದ್ರೆ ಖಂಡಿತವಾಗಿ ಇದುವರೆಗೂ ಭಾರತದ ಮೆಡಿಕಲ್ ಸೈನ್ಸ್ ಕಮ್ಯುನಿಟಿಯಲ್ಲಿ ಸದಾ ಚರ್ಚೆಗೆ ಕಾರಣವಾಗುವ ವಿಷಯವೂ ಕೂಡ ಇದೇ ಆಗಿದೆ. ಇದನ್ನ ಎಲ್ಲರೂ ಒಪ್ಪೋದಿಲ್ಲ. ಮಂಪರು ಪರೀಕ್ಷೆ ಮಾತ್ರವಲ್ಲ, ಯಾವುದೇ ಲೈ ಡಿಟೆಕ್ಟರ್ ಟೆಸ್ಟ್ ಅನ್ನ ಅನೇಕ ತಜ್ಞರು ಒಪ್ಪದಿರಲು ಬಲವಾದ ಕಾರಣವೂ ಸಹ ಇದೆ. ಅದೇನಂದ್ರೆ ಕೆಲವರಿಗೆ ಈ ಡ್ರಗ್ಗಳಿಗೆ ಅಥವಾ ಆಲ್ಕೋಹಾಲ್ ಅನ್ನ ಎಷ್ಟೇ ಸೇವಿಸಿದ್ರೂ ಅವರಿಗೆ ಹೈ ಟಾಲರೆನ್ಸ್ ಅಥವಾ ಅದನ್ನ ತಡೆದುಕೊಳ್ಳುವ ಶಕ್ತಿಯನ್ನ ದೇಹ ಹೊಂದಿರುತ್ತೆ. ನೀವೇ ನೋಡಿರಬಹುದು, ಎಲ್ಲಾ ಕುಡುಕರು ಕುಡಿದಾಗ ತೂರಾಡುವುದಿಲ್ಲ, ಕೂಗಾಡುವುದೂ ಇಲ್ಲ, ಸತ್ಯ ಹೇಳೋದೂ ಇಲ್ಲ. ಕೆಲವರು ಅದನ್ನ ಟಾಲರೇಟ್ ಮಾಡ್ಕೋತಾರೆ. ಅಂಥವರೇನಾದರೂ ಮಂಪರು ಪರೀಕ್ಷೆಗೆ ಒಳಪಡಿಸಿದಾಗ ಅವರು ಸುಳ್ಳನ್ನೇ ಹೇಳೋದು. ಮಂಪರು ಪರೀಕ್ಷೆಗಿನ್ನ ಯಾವುದೇ ಕಾರಣಕ್ಕೂ ಆರೋಪಿಯ ಅನುಮತಿಯಿಲ್ಲದೆ ಮಾಡುವಂತಿಲ್ಲ. ಪ್ರತಿ ಪ್ರಶ್ನೆಗೂ ನೀನು ಉತ್ತರ ಹೇಳಲೇಬೇಕು ಅಂತ ಒತ್ತಡ ಹೇರುವಂತಿಲ್ಲ. ಆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮತ್ತು ಡಿಗ್ನಿಟಿಗೆ ಧಕ್ಕೆ ಬರದಂತೆ ನೋಡಿಕೊಳ್ಳಬೇಕೆಂಬುದು ಅನೇಕ ಕಾನೂನು ತಜ್ಞರ ವಾದವಾಗಿದೆ. ಇದಿಷ್ಟು ಮಂಪರು ಪರೀಕ್ಷೆಯನ್ನ ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಮಂಪರು ಪರೀಕ್ಷೆಯ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.